ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಬರುವ ಸೋಮವಾರದಂದು ಚಿಕ್ಕೋಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳುವುದಾಗಿ ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿಯವರು ನೇತೃತ್ವದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆಯ ಸಮುದಾಯದ ಭವನದಲ್ಲಿ ಕರೆಯಲಾದ ಜಿಲ್ಲಾ ಹೋರಾಟ ಸಮಿತಿಯ ಸಭೆಯಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಲಾಯಿತು. ಪುರಸಭೆಯ ಮಾಜಿ ಉಪಾಧ್ಯಕ್ಷ ಸಂಜಯ ಕವಟಗಿಮಠ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚಿಕ್ಕೋಡಿ ಹೋರಾಟ ಸಮಿತಿ ಅನೇಕರು ಮಾತನಾಡಿ ಚಿಕ್ಕೋಡಿ ಹಾಗೂ ಚಿಕ್ಕೋಡಿ ವಿಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಚಿಕ್ಕೋಡಿ ಜಿಲ್ಲೆಯಾಗುವಲ್ಲಿ ವಿಳಂಬವಾಗ್ತಿದೆ ಎಂದು ಹೇಳಿದರು. ಸ್ಥಳೀಯ ಶಾಸಕರು ಹೆಚ್ಚಿನ ಗಮನ ಹರಿಸಿದರೆ ಮಾತ್ರ ಚಿಕ್ಕೋಡಿ ಜಿಲ್ಲೆಯಾಗಲು ಸಾಧ್ಯ ಎಂದು ಹೇಳಿದರು. ಅದಾದ್ಮೇಲೆ ಈಗ ನಾವು ಈಗ ಪ್ರತಿಭಟನೆ ಅಂದರೆ ಒಂದು ರ್ಯಾಲಿ ಮಾಡಬೇಕು ಅಥವಾ ಸರ್ಕಲ್ನಾಗ ರಸ್ತಾ ರೋಕ್ ಮಾಡಬೇಕು ಅಥವಾ ಚಿಕ್ಕೋಡಿ ನಗರ ಬಂದ್ ಮಾಡಬೇಕು ಅಥವಾ ಬೆಳಗಾವಿ ನೀರು ಕುಡಿಯಬೇಕು, ಅದ್ರ ಬಗ್ಗೆ ಏನು ನೀವು ನಿರ್ಣಯ ತಗೋತೀರಿ, ಆ ಪ್ರಕಾರ ಎಲ್ಲರೂ ನಡ್ಕೊಳ್ಳೋ ಅಂತೇಳಿ ನನ್ನೊಂದು ಅನಿಸಿಕೆ ಐತಿ. ಅದಕ್ಕೆ ನೀವು ನಿಮ್ದು ಏನು ಮಾಡಿದ್ರೆ ನಾವೆಲ್ಲ ಮೆಂಬರ್ಗಳು ನಮ್ಮ ವಾರ್ಡ್ ಮಂದಿ ಕರ್ಕೊಂಡ್ಬರ್ತೀವಿ, ಒಂದು ಕರೆಕ್ಟ್ ರ್ಯಾಲಿ ಮಾಡ್ಕೊಂಡು ಅಷ್ಟನ್ನಿಂದ ಶುರು ಮಾಡಿ ಎ ಸಿ ಸೈಡ್ಗೆ ಒಂದು ಮನವಿ ಕೊಡೋದು ಬೇಕ ಹೋರಾಟ ಸಮಿತಿಯಿಂದ. ಅದಕ್ಕೆ ಏನು ರಿಸಲ್ಟ್ ಬರುತ್ತೆ ನೋಡ್ಕೊಂಡ್ಬೇಕಾದ್ರೆ ಬಂದಿಗೆ ಹೋಗಿ ಬರ್ತದೆ, ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಕರೆಕ್ಟಾಗಿ ಬೇಕಾದ್ರೆ ಬಂದಿಗೆ ಹೋಗಿ ಬರ್ತದೆ. ಯಾಕೆ ಸರ್ ಲಾಭ ಆಗೋದು ಯಾರಿಗೆ, ಬಂದ್ ಮಾಡಿದ್ರೆ ಲಾಭ ಯಾರಿಗೆ, ಮತ್ತು ನುಕ್ಸಾನ್ ನಮಗೆ ಆಗೋದಿಲ್ಲ ಬಂದ್ ಮಾಡೋದಿಲ್ಲ ಅವ್ರಿಗೇನು, ಅವ್ರಿಗಾವ್ದು ಲಾಭ ಆಯ್ತಲ್ಲ. ಅದಕ್ಕಾಗಿ ಒಂದು ಹೇಳಿದಂಗೆ ಪ್ರತಿಭಟನೆ ಮಾಡೋಣ ಸೋಮವಾರದ 10 ಗಂಟೆಗೆ ಅಲ್ಲಿ ಸರ್ಕಲ್ಗೆ ಹೋಗಿ ಒಂದು ಟಮಕರು ಒಂದು ಅರ್ಧ ತಾಸು ಹತ್ತು ನಿಮಿಷ ಬಂದ್ ಮಾಡಿ ಎ ಸಿ ಅವ್ರಿಗೆ ಕರೆದು ಮನೆ ಕೊಟ್ಬಿಡೋದು, ಮುಂದೆ ಮತ್ತೆ ಏನು ಮಾಡಬೇಕು ಅಂತ. ಹಾಂ, ಅದ್ರ ಮ್ಯಾಗ ಮುಂದೆ ಸ್ಪಂದನೆ ಸಿಕ್ಕ ಮ್ಯಾಲ ಆ ಸರ್ಕಲ್ ನಡುವ ಅಲ್ಲೇ ಎ ಸಿ ಕರ್ಸು, ಅಲ್ಲೇ ಎ ಸಿ ಕೊಡ್ತಾರೆ. ಹಾಗಾಗಿ ನಮ್ಮ ಸ್ಥಳೀಯ ಶಾಸಕರು ಒಂದೇ ದಿವಸ ಹೋಗಿ ಮುಖ್ಯಮಂತ್ರಿ ಮುಂದೆ ಕುಂಡ್ಲಿ ವಿಜಯನಗರ ಹಾಸಿ ಇದ್ರಾಗ ಜಿಲ್ಲಾ ಆಯ್ತು. ಯಾಕಾಯ್ತು, ಸ್ಥಳೀಯ ಶಾಸಕರು ಕಂಡೀಷನ್ ಹಾಕಿರವ್ರ ನಮ್ಮ ಜಿಲ್ಲಾ ಆಗಬೇಕು, ಯಾವುದೇ ಪರಿಸ್ಥಿತಿ ನಾ ಜಿಲ್ಲಾ ಆಗ್ಬೇಕು, ಜಿಲ್ಲಾ ಆಗಿಬಿಟ್ರೆ ನಾ ಬೇರೆ ಮಾತು ಮಾತಾಡಂಗಿಲ್ಲ ಅಂದ್ರು. ಈಗ ಯಾವುದೇ ಆದ್ರೆ ಈ ನಮ್ಮ ಸ್ಥಳೀಯ ಶಾಸಕರು ಹೋಗಿ ಇವತ್ತು ಜಿಲ್ಲಾ ಆದ್ರೆ ನಾವು ಇದನ್ನ ಮಾಡಬೇಕು, ಇಲ್ಲ ಜಿಲ್ಲಾ ಆಗುದಿಲ್ಲ, ನೀವು ಹೆಂಗ್ ಮಾಡ್ತೀರಿ ಮಾಡ್ರಿ ಅಂತ ಈ ಒಂದು ಮಾತನಲ್ಲಿ ಅವ್ರ ಅವ್ರಿಗೆ ಅಂತ ನಾವೆಲ್ಲರೂ ಇರೋನು. ಅದಕ್ಕಾಗಿ ಅವ್ರು ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಅವ್ರ ಕಡೆ ಹೋಗೋಣ ಅಂತೇಳಿ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಐತಿ. ನಮ್ಮ ವಕೀಲರು ಹೇಳಿದ್ರೆ ಏನು ಸತ್ಯ ಐತಿ, ಬಟ್ ಎಲ್ಲ ಶಾಸಕರು ಇಚ್ಛಾಶಕ್ತಿ ಬೇಕು, ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನದ ಪಕ್ಷಾತೀತವಾಗಿ ಕೂಡಿ ಅವ್ರ ಸರ್ಕಲ್ ಬಂದು ಕೂಡಲಿ. ಅವ್ರ ಜೊತೆಗೆ ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ, ಇನ್ನು ಒಬ್ರು ಮಾಡಿದ್ರೆ ಇನ್ನೊಬ್ಬರು ಬರೀಪ್ಪ. ಇವರು ತಿಕ್ಕಾಡಿದಾಗ ನಮ್ಮ ಜಿಲ್ಲಾ ಇಲ್ಲೇ ಕುಂಠಿತಾಗೈತಿ, ಇದನ್ನು ಸತ್ಯ ಮಾತಿದ್ದ. ಬಟ್ ಎಲ್ಲ ಶಾಸಕರಲ್ಲಿ ಸ್ವಲ್ಪ ನಮ್ಮ ಕೈ ಮುಗಿ ಕೇಳ್ತೇವೆ, ಸಂಸದರಲ್ಲಿ ಶಾಸಕರಲ್ಲಿ ಹಾಗೂ ವಿಧಾನ ಪರಿಷತ್ತಲ್ಲಿ ನೀ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಆಗ್ಬೇಕಂತ ಈ ಎಲ್ಲ ಜನರ ಕನಸು ಮಾಡೋದ್ರ ನುಚ್ಚು ನೂರು ಮಾಡೋದ್ರೆ ಇವರ ಬೇರೆದ್ರೆ ಯಾರಲ್ಲ, ಇವರೆಲ್ಲ ಒಗ್ಗಟ್ರೆ ನೂರಕ್ಕೆ ನೂರು ಜಿಲ್ಲಾ ಹೋದ್ರೆ ಎರಡು ಮತ್ತಿಲ್ಲ. ಅದಕ್ಕೆ ಹಜ್ಜಾರು ವಿತರ್ಕ ಒಟ್ಟು ಇವ್ರ ಕೈ ಮುಗಿ ಕೇಳ್ತೀನಿ, ಆದ್ರೆ ನೀವೇ ಎಲ್ಲರೂ ಒಗ್ಗಡ್ಸ್ರಿ, ಅವ್ರನ್ನೆಲ್ಲ ಸರ್ಕಲ್ಗೆ ಕರ್ಕೊಂಡ್ಬರ್ರಿ. ಸರ್ಕಲ್ಗೆ ಹಿಂದೆ ಲಕ್ಷಗಟ್ಟಲೆ ಜನ ಬರ್ತೈತಿ. ನೀವು ಚಿಕ್ಕೋಡಿ ಜಿಲ್ಲಾ ಚಿಕ್ಕೋಡಿ ಬಂದ್ ಮಾಡಿದ್ರೆ ಜಿಲ್ಲಾ ಆಗಂಗಿಲ್ಲ. ಯಾವುದೋ ಪರಿಸ್ಥಿತಿ ಇಲ್ಲಿಂದ ಹೋರಾಟ ಮಾಡಿ ಸಿ ಎಂ ಅವ್ರಿಗೆ ಹೋಗಿ ಎಲ್ಲ ಸದಸ್ಯರು ಹೋಗಿ ಮನವಿ ಮಾಡ್ರೆ ಒಂದೇನು ಜಿಲ್ಲಾ ರೂಪರೇಷೆ ಆಗೈತದ. ಅದಕ್ಕೆ ದಯವಿಟ್ಟು ಈಗ ಶಾಸಕರು ಬಂದು ನಾವು ಈ ಹೇಳಿಕೆ ನಾವು ಪ್ರೆಸ್ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಡ್ರ, ನಾ ಶಾಸಕರು ನೀವೊಂದು ಇವತ್ತು ಪೂರ್ವ ಸಭೆ ಆಗೈತಿ, ನೀವೊಂದು ಸಭೆ ಕರೀತಾರೆ ಒತ್ತಾಯ ಹಾಕಿ ನೀವು ಹೇಳಿದ್ರೆ ನಾವು ಹೇಳ್ತೀವಿ ನಮ್ಗೆ ಕಿಮ್ಮತ್ತಿಲ್ಲ ಆಗಿತ್ತು. ಜಿಲ್ಲಾ ಹೋರಾಟ ಸಮಿತಿ ಇದೆ, ನಮ್ಗೆ ಅಷ್ಟೇ ಬೇಕಾಗಿಲ್ಲ, ನಮ್ಮ ಏನು ಹೊಲಗಳೇನೇ ಇಲ್ಲ, ನಮ್ಮ ಹೊಲಗಳು ಬೇರೆ ಕಡೆದವು ಏನಿಲ್ಲ, ಏನು ಜಿಲ್ಲಾ ಅಂದ್ರೆ ನಮಗೆ ಏನು ಲಾಭ ಆಗ್ತಕ್ಕಂಥ ಏನಿಲ್ಲ. ಇಲ್ಲಿ ಏನು ಏನು ಬೇಕಾಗೈತಿ, ಪ್ರತಿನಿಧಿಗಳು ಮಾಡಿದ ಕೆಲಸ ಆಗ್ತದೆ. ವಿಜಯನಗರದಾಗ ವಿಜಯನಗರ ಮಾಡ್ಬೇಕಾದ್ರೆ 10-15 ಲಕ್ಷ ಜನಸಂಖ್ಯೆ ಐತಿ, ಪಟ್ಟಣ ಮಾಡ್ಕೊಂಡು ಬಂದ್ರು ಯಾಕಂದ್ರೆ ಒತ್ತಾಯ ಮಾಡಿದ್ರು. ಈ ಸರ್ ಹೇಳೋದು 100% ಸತ್ಯ ಮಾತೈತಿ. ಅದಕ್ಕೆ ಅವ್ರು ನಾವು ನೋಡ್ರಿ ಇಲ್ಲೆಲ್ಲ ಇದಾಗ ಸುಟ್ಟು ನಾವು ಏನ ಅವರೆಲ್ಲ ಭಾವಿಸಿದ್ದು ಸುಟ್ಟಕ್ಕಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಏನು ಸಿಕ್ಕದ ಅಂತಿರ್ತಾರೆ, ಏನು ನೀವು ನಮ್ಮ ಅವ್ರು ಸುಟ್ಟಿದ್ರೆ ನೀವು ಬರಕ್ಕೆ ಹೋಗ್ಬೇಡ್ರಿ ಜಿಲ್ಲಾದವ್ರು ಅಂತ ಅಂತ ಹೇಳ್ತಾರೆ. ಇದು ಹೋಗಿ ನಾವು ಪ್ರಕಾಶ್ ನಾನು ಹೋಗಿ ಸ್ವತಃ ಹೇಳಿದಾಗ ಅವ್ರು ನನಗಂದ್ರೆ ನೀವು ಏನು ಯಾಕಡೆ ಹೋಗಿ ಅವ್ರ ಕಡೆ ಮಾಡಿಸ್ಕೊಂತಾರೆ, ಜಿಲ್ಲಾ ಯಾರ ಕಡೆ ಮಾಡಿಸ್ಕೊಂಡು ಜಿಲ್ಲಾ ಯಾಕೆ ಮಾತಾಡ್ಬೇಕು ಜಿಲ್ಲಾ ಅವ್ರು ನಮಗೆ ಮಾತಾಡಿದ್ರೆ ಈ ಜಿಲ್ಲಾ ನೀವು ಬೇರೆದವ್ರ ಕಡೆ ಮಾಡಿಸ್ಕೊರಿ ಅಲ್ರಿ. ಈ ಪಕ್ಷ ಇಂಪಾರ್ಟೆಂಟ್ ಅಲ್ಲಿ ಯಾವ ಪಕ್ಷ ಐತಿ ಇಂಪಾರ್ಟೆಂಟ್ ಅಲ್ಲ, ಜಿಲ್ಲಾ ಬೇಕಾಗಿ ಜನಕ್ಕೆ. ದಯವಿಟ್ಟು ಆ ಥರ ನೀವು ಮಾತಾಡೋಕ್ಕೂ ಹೋಗುವಂಗೆ ನಾವು ಸಲಹೆ ಕೊಡ್ತೀವಿ, ನಿಮ್ಮ ಮಾಧ್ಯಮ ಮುಖಾಂತರ ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲ ನೀವು ನೋಡ್ರಿ ಒಂದು ಅಧಿಕಾರದಾಗ ಇದ್ದೀರಿ, ನಾವು ಅಧಿಕಾರದಾಗಿಲ್ಲ.
ನಾವು ತಾಲೂಕ್ ಪಂಚಾಯತ್ ಹಿಂದ್ ಮೆಂಬರ್ ಇಲ್ಲ, ನಾವು ಮಾಡಬೇಕಂತ ಇಷ್ಟ ಹೇಳೋರು. ಬಟ್ ನೀವೆಲ್ಲ ಅಧಿಕಾರದಾಗ ಇದ್ರಿ, ನೀವು ಬಂದು ಹೇಳುತ್ತಾಕ ಎಲ್ಲ ನೀರುಗಳನ್ನ ಹೇಳಕತ್ತಿಲ್ಲ, ಯಾರೊಬ್ಬರನ್ನ ಬ್ಲೇಮ್ ಮಾಡಕತ್ತಿಲ್ಲ. ಎಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನು ಸದಸ್ಯ ಎಲ್ಲಾರು ನೀವು ಹೇಳಿದ ಆದ್ರೆ ಇದು ಜಿಲ್ಲಾ ಆಗ್ತೈತಿ, ಇಲ್ಲದ್ರೆ ಆಗಂಗಿಲ್ಲ. ದಯವಿಟ್ಟು ನೀವು ಶಾಸಕರು ನೀವು ಎದ್ದು ನಿಂತು ನೀವು ಮಾತಾಡ್ಬೇಕಾಗ್ತೈತಿ. ನೀವು ವಿಧಾನ ಪರಿಷತ್ ಸದಸ್ಯ ಹತ್ತು, ಸಂಸದರು ಹತ್ತು, ಸಂಸದರು ಅವರು ಒತ್ತಾಯ ಮಾಡ್ಬೇಕಾಗ್ತೈತಿ. ಎಲ್ಲಿ ಒತ್ತಾಯ ಮಾಡ್ಬೇಕಾಗ್ತದೆ? ಅವರು ಪ್ರಸಿದ್ಧ ಒತ್ತಾಯ ಮಾಡಿ, ಸಂಸದರು ಒತ್ತಾಯ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಜಿಲ್ಲಾ ಆಗಿರುತ್ತೆ, ಅವರು ಒತ್ತಾಯ ಮಾಡ್ಬೇಕಾಗ್ತೈತಿ, ಇವರು ಮಾಡ್ಬೇಕಾಗ್ತೈತಿ. ಎಲ್ಲರೂ ಕೂಡಿ ನೀವು ಮೂರು ಮಂದಿ ನೂರು ಮತ್ತು ನಮ್ಮ ಪುರಸಭೆ ಎಲ್ಲ ಸದಸ್ಯರು ಕೂಡಿ ನೀವು ಮೀಟಿಂಗ್ ಮಾಡ್ಬೇಕಾಗ್ತೈತಿ, ಇಲ್ಲದ್ರೆ ಆಗಂಗಿಲ್ಲ. ಅವರು ಸಹ ಮಾತಾಡಿದ್ರು ಮತ್ತೆ ಈ ಇಲೆಕ್ಷನ್ ನಡೆದಾಗ ಎಲ್ಲರೂ ಹೇಳೋರು ನಾವು ನಮ್ಮ ನಾಶ ಕೊಡ್ರಿ ಜಿಲ್ಲಾ ಮಾಡ್ಬೇಕು ಹೇಳ. ಈಗ ಅದ್ರ ಅದ್ರ ಈ ವಿಧಾನ ಸದನ ನಡೆದ ಈಗ ಅದನ್ನ ಕೇಳಕ್ಕೆ ಯಾರು ತಯಾರಿಲ್ಲ. ದಯವಿಟ್ಟು ನಾವು ಹೇಳಕತ್ತಿದ್ದ ನೀವು ಮಾತಾಡಿದ್ರೆ ಆಗ್ತೈತಿ. ನಾವೆಲ್ಲ ಅಜ್ಜಗಳು ಪಾಪ ಏನು ಮಾಡೋರು ಅಜ್ಜಗಳು, ಅವ್ರು ಎಷ್ಟು ಐತೆ ಅವರು ನಮ್ಮ ಜುಡುಗೆ ನಿಂತರು ಎಲ್ಲರೂ ನೋಡ್ರಿ. ಅವ್ರು 10 ಮಂದಿದ್ರು 20 ಮಂದಿದ್ರು ಬಂದು ನಮ್ಮ ಸ್ಟೇಜ್ದಾಗೆ ಬಂದು ಕೂತು ನಮ್ಮ ಜುಡುಗ ಒಂದು ಸಪೋರ್ಟ್ ಅಂದ್ರೆ ಅಜ್ಜಗಳು ಮತ್ತು ಪ್ರೆಸ್ ಅವರು ವಕೀಲ ಸಂಘದವ್ರು ಬಿಟ್ಟರು ಮತ್ತೆ ಯಾರು ಇಲ್ಲ. ಎಲ್ಲರ ಅಭಿಪ್ರಾಯ ತೊಗೊಂಡಂತ ಅವರು ಬಂದ್ರೆ ನಮ್ಗೆ ಬಹಳ ಖುಷಿ ಆಗಿತ್ತು. ಅವರು ಬಂದು ಲಾಸ್ಟ್ ಟೈಮ್ ನಿಂತರು ಹೆಂಗೆ ಮಾಡೋದು ಕಷ್ಟ, ಅಲ್ಲೆಲ್ಲ ಹಿಂಗೆ ಐತಿ ಎಲ್ಲರೂ ಮಾತಾಡಬೇಕು ಅವರು ಎಲ್ಲ ಅಂದ್ರೆ ಕರೆ ಮಾತಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಇದು ಮಾ ನೀವು ಬಂದು ನಾಳೆ ನಾಳೆ ನಿಮಗೊಂದು ಯಾಕಂದ್ರೆ ನಿಮ್ಗೆ ಹೋಯ್ತು ಏನು ನಾವು ಒಂದು ಎಲ್ಲ ದಿವಸ ಹೋಯ್ತು ಸದನದಾಗ. ನೀವು ನಾಳೆ ನಾಳೆ ಸೋಮವಾರ ದಿವಸ ಇವತ್ತು ನಾಳೆ ಬಂದರೆ ಇವತ್ತು ದಿವಸ ಪ್ರೆಸ್ ಮೀಟ್ ಮಾಡಿರಿ, ನಾಳೆ ನೀವು ಹೋಗಿ ಅಲ್ಲಿ ಮಾತಾಡ್ರಿ. ಇಷ್ಟು ಹೇಳ್ತೀನಿ ಯಾಕಂದ್ರೆ ಇದು ಕ್ಯೂ ಮಾತ್ರ ಅಲ್ಲ, ನಿಮ್ಗೆ ಎಲ್ಲ ಸಂಘಟನೆ ಬಂದು ಹೆಸರಿಗೆ ತಿಳ್ಕೊಳ್ಳಿ. ಇಷ್ಟು ಹೇಳಿ ನಮ್ಮ ಒಂದು 2 ಮಾತು ಮುಗಿಸ್ತೇನೆ. ಧನ್ಯವಾದ. ನೀರ ಕುಡಿ ನೀರು ಹಾಕ್ಬಿಟ್ರೆ ಇನ್ನೂ ಭಾಳ ನೀರಾವರಿಗಳು ಆಗಬೇಕು, ಇನ್ನೂ ಪೀಡಿತಗಳು ಭಾಳ ಆಗಬೇಕು, ಆಸ್ಪತ್ರೆಗಳು ಬರಬೇಕು. ಅದಕ್ಕೆ ಕೂಡಲೇ ಈ ಅಧಿವೇಶನಗಳ ಎಮ್ ಎಲ್ ಎ ಸಾರ್ ವಿನಂತಿ ಮಾಡ್ಕೊತೀವಿ, ನೀವು ಹಠ ಇದ್ದೀರಿ. ಯಾಕಂದ್ರೆ ನಾವು ನೋಡ್ರಿ ನಿಮ್ಮಿಂದ ನಾವು ಇದ್ದೇವೆ, ಚಿಕ್ಕೋಡಿ ವಿಭಾಗದ ಜನ ನೀವು ಇದ್ದೀವಿ, 15 ವರ್ಷಕ್ಕ ನಿಮ್ಮಿಂದ ಇದ್ದೇವೆ ನಾವು. ಇನ್ನು ಮುಂದೆ ನಿಮ್ಮಿಂದ ಇರ್ತೇವೆ. ಇತಿಹಾಸ ಆಗ್ತೀನಿ, ನೀವು ಚಿಕ್ಕೋಡಿ ಜಿಲ್ಲಾ ಮಾಡಕ್ಕೆ ನೀವು ಹಠ ಇರೋದಿಲ್ಲ ಮಾಡಬೇಕಂತೇಳಿ. ಈ ಸಮಾರಂಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ರುವಾರಿ ಸಂಜು ಬಡಿಗೇರ, ಕಾಶಿನಾಥ ಕುರಣೆ, ಪುರಸಭೆ ಸದಸ್ಯರಾದ ಸೋಮು ಗೌನಾಳೆ, ಸಂತೋಷ್ ಜೂಗಳೆ, ನಾಗರಾಜ್ ಬುರುಡ, ಬಾಬುರಾವ್ ಮಿರಜೆ, ಸಿದ್ದಪ್ಪ ಡಂಗೇರ, ಚಂದ್ರಕಾಂತ ಹುಕ್ಕೇರಿ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಯ ಹೋರಾಟಗಾರರು, ನ್ಯಾಯವಾದಿಗಳು ಉಪಸ್ಥಿತರಿದ್ದರು.